ಸಾರ್ವಜನಿಕರ ಮೇಲೆ ಗ್ರೇಡ್ ಟು ತಹಶೀಲ್ದಾರ್ ದರ್ಪವನ್ನ ಮೆರೆದಿದ್ದಾರೆ. ಜಾತಿ ಆದಾಯ ಪತ್ರ ಕೇಳಲು ಬಂದವರಿಗೆ ಆವಾಜ್ ಹಾಕಿದ್ದಾರೆ. ತಹಶೀಲ್ದಾರ್ ದರ್ಪವನ್ನ ಮೆರೆದಿದ್ದಾರೆ. ಅದರಲ್ಲೂ ಕೂಡ ಜಾತಿ ಆದಾಯ ಪತ್ರ ಕೇಳಲು ಬಂದವರಿಗೆ ಆವಾಜನ್ನ ಹಾಕಿದ್ದಾರೆ. ಸಾರ್ವಜನಿಕರಿಗೆ ದರ್ಪವನ್ನ ಮೆರೆದಿದ್ದಾರೆ ಗ್ರೇಡ್ ಟು ತಹಶೀಲ್ದಾರ್ ಇಂದಿರಾ. ತುಮಕೂರು ಜಿಲ್ಲಾಧಿಕಾರಿ ಸಂಕೀರ್ಣದ ನಾಡ ಕಚೇರಿಯಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲೂ ಕೂಡ ನೀನೇನಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಕಂಪ್ಯೂಟರ್ ಸರಿ ಮಾಡು, ಇಲ್ಲಾಂದ್ರೆ ಬ್ಯಾಂಕ್ ಅಲ್ಲಿ ಕ್ಯೂ ನಿಲ್ತೀರಲ್ವಾ, ಇಲ್ಲೇನ್ ನಿಲ್ಲೋಕೆ ನಿಮ್ಗೇನು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಗ್ರೇಡ್ ಟು ತಹಶೀಲ್ದಾರ್ ತಮ್ಮ ದರ್ಪವನ್ನ ಮೆರೆದಿದ್ದಾರೆ. ಜಾತಿ ಆದಾಯ ಪತ್ರ ಕೇಳಲು ಬಂದವರಿಗೆ ಇಂದಿರಾ ಆವಾಜನ್ನ ಹಾಕಿರುವಂತಹ ಘಟನೆ ಕೂಡ ನಡೆದಿದೆ. ನೀನೇನಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಇಂದಿರಾ ಕೇಳಿದ್ದಾರೆ. ಸಂಬಳ ತಗೋತೀರ ಏನೇನು ಸಂಬಳ? ನಾವು ಕೆಲಸ ಮಾಡಿ ಸಂಬಳ ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಈಗ ಫೋನ್ ಸಂಪರ್ಕಲಿದ್ದಾರೆ. ವಿಠಲ್, ಈ ರೀತಿಯಾದಂತಹ ದರ್ಪ ಮೆರೆಯುವಂತಹ ಅಗತ್ಯ ಏನಿತ್ತು, ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ಅಲ್ಲಿ ಆ ರೀತಿಯ ಮಾತುಕತೆಗಳು ಬಂದಿದೆ ಸಾರ್ವಜನಿಕರ ಜೊತೆ? ನವಿತಾ, ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಒಂದು ಘಟನೆ ನಡೆದಂತದ್ದು. ಏನ್ ಈ ಮಹಿಳಾ ಅಧಿಕಾರಿಣಿ ಇಂದಿರಾ ಏನಿದ್ದಾರೆ ಇವರೇ ಅಂತ ಅಲ್ಲ, ಬಹುತೇಕ ಸೆಕ್ಷನ್ ಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಪ್ರತಿದಿನ ಮಾಡಿದಂತ ಒಂದು ಅವಾಜ್ಗಳಿಗು ಏನೋ ನಿನ್ನೆ ಒಂದು ನಡೆದ ಘಟನೆ ಹೇಳೋದಾದ್ರೆ ಕೆಲವು ಡಾಕ್ಯುಮೆಂಟ್ ಸಂಬಂಧಪಟ್ಟಂತೆ ಅಲ್ಲಿ ನಿಂತ್ಕೊಂಡಿರ್ತಾರೆ ನಾಡ ಕಚೇರಿ ಮುಂದೆ. ಆಗ ಈ ಗ್ರೇಟ್ ಟು ತಹಶೀಲ್ದಾರ್ ಅವರು ಏನ್ ಹೇಳ್ತಾರೆ, ನಿಮ್ಗೆ ಏನಾದ್ರೂ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ನೀವು ಇಲ್ಲಿಂದ ನಮಗ್ ಕೇಳುವಂತ ಅಧಿಕಾರ ನಿಮ್ಗೇನಿದೆ, ನೀವು ಬೇರೆ ಬೇರೆ ಆಫೀಸ್ ಗಳೆಲ್ಲ ನಿಂತ್ಕೊಳ್ತೀರಾ, ಬ್ಯಾಂಕ್ ಅಲ್ಲಿ ನಿಂತ್ಕೊಳ್ತೀರಾ, ಮತ್ತೆ ಕೆಲವೊಂದು ಜಾತಿ ಮತ್ತು ಆದಾಯ ತೃಢೀಕರಣ ಮಾಡ್ಕೊಂಡು ಅಲ್ಲಿ ನಿಂತ್ಕೊಳ್ತೀರಾ, ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಏನು ನಿಮ್ಗೆ ಅಂತ ಹೇಳಿ ಒಂದು ಪದೇ ಪದೇ ಕಂಪ್ಯೂಟರ್ ಇರ್ಬೋದು, ಆಪರೇಟರ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಮೇಲೆ ಈ ತರ ಒಂದು ಸರಿ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಿರೋದು. ಬಟ್ ಅದು ವಿಮರ್ಶೆ ಮಾಡಿ ನೋಡಿದ್ರೆ ನಿಜಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಇರೋದಿಲ್ಲ. ಈ ಟೆಕ್ನಿಕಲ್ ಸಮಸ್ಯೆ ಹೇಳಿದ್ರೆ ಸಾರ್ವಜನಿಕರು ಕೂಡ ಸುಮ್ಮನಾಗ್ತಾರೆ ಅಂತ ಹೇಳಿ ಅವರ ಒಂದು ಉದ್ದೇಶ. ಆದ್ರೆ ಈಕೆ ಹೇಳೋ ಒಂದು ಲ್ಯಾಂಗ್ವೇಜ್ ಏನಿದೆ ಅದು ತುಂಬಾ ಸಾರ್ವಜನಿಕರಿಗೆ ಒಂದು ಕಸಿಬಿಸಿ ಉಂಟು ಮಾಡಿರುವಂತದ್ದು. ಯಾಕಂದ್ರೆ ಸಾರ್ವಜನಿಕರು ಹಲವಾರು ಚಟುವಟಿಕೆಗಳಿಂದ ಸುಮಾರು ತುಮಕೂರಿನ ಬಹುತೇಕ ತಾಲೂಕುಗಳಿಂದ ಅಲ್ಲಿಗೆ ಕೆಲಸ ಏನಾದ್ರೂ ಕೆಲಸ ಕಾರ್ಯಕ್ಕೆ ಬರ್ತಾರೆ. ಬಟ್ ಇಂಥ ಅಧಿಕಾರಿಗಳು ಈ ತರ ಬಿಹೇವ್ ಮಾಡೋದ್ರಿಂದ ನಿಜಕ್ಕೂ ಸಾರ್ವಜನಿಕರಿಗೆ ಒಂಥರ ತೊಂದರೆ ಉಂಟಾಗ್ತಾರೆ ಅಂತ ಹೇಳ್ಬೋದು. ಈಗ ವಿಠಲ್, ಇಲ್ಲಿ ಅವ್ರ ಮಾತಿನ ಧಾಟಿ ಅಥವಾ ಮಾತಿನ ವೈಖರಿನ ಗಮನಿಸಿದ್ರೆ ಯಾರಿಗಾದ್ರೂ ಬೇಜಾರು ಆಗುತ್ತೆ ಈ ತರ ಮಾತನಾಡಿದ್ರೆ? ಅಂದ್ರೆ ಪ್ರತಿ ಬೇರೆ ಬೇರೆ ಕಡೆಗಳಲ್ಲಿ ನಿಲ್ತೀರಾ ಅನ್ನುವಂತಹ ಮಾತನ್ನ ಹೇಳುವ ಅವಶ್ಯಕತೆ ಕೂಡ ಅವರಿಗೆ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಪ್ರತಿನಿತ್ಯ ಅದೇ ರೀತಿಯ ಸಮಸ್ಯೆ ಇದೆಯಾ? ಹೇಗೆ ಪ್ರತಿ ದಿನ ಅಂತಾನೆ ಹೇಳ್ಬೋದು ನವಿತಾ, ನಿನ್ನೆ ಇದೊಂದು ಬಹಿರಂಗ ಆಗಿರೋದ್ರಿಂದ ನಮ್ಮ ಗಮನಕ್ಕೆ ಮಾಧ್ಯಮದ ಗಮನಕ್ಕೆ ಬಂದಿರುವಂತದ್ದು. ಪ್ರತಿ ದಿನ ಇದೇ ಒಂದು ಎಲ್ಲಾ ಸಾರ್ವಜನಿಕರಿಗೂ ಇದೇ ರೀತಿ ಒಂದು ಆವಾಜ್ಗಳಾಗ್ತಾ ಇರೋದು. ಈ ಮಹಿಳಾ ಹಾಗೆ ಸಂಪರ್ಕದಲ್ಲಿರಿ, ಹಾಗೆ ಮಾತನಾಡ್ತೀನಿ ನಿಮ್ಮನ್ನ ಮತ್ತೆ. ಈಗಾಗಲೇ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ತಹಶೀಲ್ದಾರ್ ಆಗಿರುವಂತಹ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್.
ಮೇಡಮ್ ನಮಸ್ತೆ. ಈಗ ಗ್ರೇಟ್ ಟು ತಹಶೀಲ್ದಾರ್ ಆಗಿರುವಂತಹ ಇಂದಿರಾ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ವಿಡಿಯೋ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಜಾತಿ ಆದಾಯ ಪತ್ರ ಕೇಳಲು ಬಂದವರಿಗೆ ಆವಾಜ್ ಹಾಕಿದ್ದಾರೆ, ಕಂಪ್ಯೂಟರ್ ಸರಿ ಇಲ್ಲ, ನೀವೇನು ಎಲ್ಲೆಲ್ಲಿ ಬೇಕಾದ್ರೂ ನಿಲ್ತೀರಾ, ಈ ತರದ ಮಾತುಗಳನ್ನ ಹೇಳಿದ್ದಾರೆ. ಸಾರ್ವಜನಿಕರು ಕೆಲಸ ಮಾಡೋದಕ್ಕೆ ಬಂದಂತವರು ಈ ರೀತಿಯ ಮಾತುಗಳನ್ನ ಹೇಳಿ ಮತ್ತೆ ಅವರಿಗೆ ಪ್ರಾಬ್ಲಮ್ ಮಾಡುವಂತದ್ದು ಎಷ್ಟು ಸರಿ ಅಂತ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಮೇಡಮ್ ಅದು ಈಗ ತಾನೇ ತಾವು ಹೇಳೋದ್ರಿಂದ ನನಗೆ ಈಗ ಗಮನಕ್ಕೆ ಬಂದಿರೋದು, ನಾನು ನಿನ್ನೆ ದಿವಸ ರಜೆ ಹಾಕಿದ್ದೆ ಮೇಡಮ್, ಸಂದರ್ಭದಲ್ಲಿ ಇದ್ದೆ. ಈಗ ನಾನು ಅವರು ಗೇಟ್ ಮೇಡಮ್ ಅವರಿಗೆ ವಿಷಯ ತಿಳಿದ ತಕ್ಷಣ ಫೋನ್ ಮಾಡಿದೆ, ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ, ಡಿ ಸಿ ಸಾಹೇಬರಿಗೆ ಲೆಟರ್ ಕಳಿಸಿದೀನಿ, ಅದು ಸಾಫ್ಟ್ವೇರ್ ಸರಿ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ನಮ್ದು ಒಂದು ದಿವಸದ ಕತೆ ಅಲ್ಲ ಅಂತ ಹೇಳ್ತಾರೆ ಸಾರ್ವಜನಿಕರು, ಇದು ಒಂದೆರಡು ದಿವಸದ ಕತೆ ಅಲ್ಲ, ಪ್ರತಿನಿತ್ಯ ಇದೆ ಸಾಫ್ಟ್ವೇರ್ ಟೆಕ್ನಿಕಲ್ ಪ್ರಾಬ್ಲಮ್ ಇಟ್ಕೊಂಡು ಹೇಳ್ತಾರೆ ಪ್ರತಿನಿತ್ಯನು. ಆಮೇಲೆ ಅವರ ಮಾತಿನ ದಾಟಿ ಸರಿ ಇಲ್ಲ, ಸಾರ್ವಜನಿಕರು ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಕೂಡ ಹೇಳ್ತಾರೆ. ಮೇಡಮ್ ನಾನೀಗ ಎಲೆಕ್ಷನ್ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಸರ್, ಬಂದಾಗ್ಲಿಂದ ನಾವು ಸರಿ ನೀವು ಹಾಗೆ ಲೈನ್ ಅಲ್ಲಿ ಇರಿ ಸರ್, ನಾವು ಆ ಒಂದು ಆಡಿಯೋ ಕ್ಲಿಪ್ ಅನ್ನ ಅಥವಾ ವಿಡಿಯೋ ಕ್ಲಿಪ್ ಅನ್ನ ನಿಮ್ಗೆ ತೋರಿಸ್ತೀವಿ, ನೀವು ಬೇಕಾದ್ರೆ ಅದನ್ನ ಕೇಳ್ಬೋದು ಅವರ ಮಾತಿನ ದಾಟಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಕಂಪ್ಯೂಟರ್ ವರ್ಕ್ ಮಾಡ್ತಾ ಇಲ್ಲ, ಹೆಂಗ್ ಮಾಡೋಣ ಹೇಳ್ರಿ, ಸಾಲ್ವ್ ಮಾಡಕ್ ಮಾಡಕ್ಕಾದ್ರೆ ಮಾಡು, ನೀನ್ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ಬಾ ಸರಿಗೆ, ನೀನು ಏನೇ ಹೇಳ್ಬೇಡ ಕಂಪ್ಲೇಂಟ್ ಮಾಡ್ತೀವ ಸರಿ ಇಲ್ಲ ಹೋಗಿ ಸರ್ ಕೇಳಿದ್ರೆ ಅನ್ಕೋತೀನಿ ಅವ್ರು ಯಾವ ರೀತಿ ಮಾತನಾಡಿದ್ರೆ. ಇನ್ನು ಕೂಡ ಮಾತನಾಡಿದ್ದಾರೆ ಅವ್ರನ್ನ, ಈ ಒಂದು ಸ್ಯಾಂಪಲ್ ಅಷ್ಟೇ ನಿಮ್ಗೆ ನಾವು ಕೇಳಿಸಿದೀವಿ. ಈ ತರ ಮಾತನಾಡಿದ್ರೆ ಸರ್ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಸರ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ನಾಗರಾಜ್ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ ಮತ್ತೊಮ್ಮೆ. ಈಗಾಗಲೇ ನಾಗರಾಜ್ ಅವರು ಹೇಳಿದ್ರು, ಒಂದ್ ಕಡೆ ಕಂಪ್ಲೇಂಟ್ ಕೂಡ ಆಗಿದೆ, ಈಗಾಗಲೇ ಒಂದು ಕಂಪ್ಯೂಟರ್ ನ ಸರಿ ಮಾಡುವಂತಹ ಪ್ರಯತ್ನಕ್ಕೆ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀವಿ ಅಂತ ಹೇಳಿ. ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಅಧಿಕಾರಿಗಳು ವರ್ತನೆಯನ್ನ ಮಾಡಬೇಕಾಗತ್ತೆ, ತಮ್ಮ ಬಿಹೇವಿಯರ್ ಅನ್ನು ಕೂಡ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಒಂದ್ ಕಡೆ ಸಾರ್ವಜನಿಕರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಲ್ಲಿ ಬಂದಿರ್ತಾರೆ, ಆದ್ರೆ ಒಂದು ರೀತಿಯಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋದನ್ನ ಹೇಳಿ ಇನ್ನೊಂದ್ ಕಡೆ ತಮ್ಮ ರೀತಿಯಲ್ಲೇ ತಾವೇ ದರ್ಪವನ್ನ ಮೆರೆಯೋದು ಎಷ್ಟು ಸರಿ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಈಗಾಗಲೇ ತಹಶೀಲ್ದಾರ್ ಅವರು ಕೂಡ ಮಾತುಗಳನ್ನ ಕೇಳಿದ್ದಾರೆ, ಏನ್ ಪ್ರಾಬ್ಲಮ್ ಆಗಿದೆ, ಸಾರ್ವಜನಿಕರ ಆರೋಪ ಏನು ಅನ್ನೋದನ್ನ ಕೇಳಿದ್ದಾರೆ. ನೋಡೋಣ ಮುಂದೆಂದೇನಾದ್ರೂ ಈ ಸಮಸ್ಯೆಗೆ ಪ್ರಾಬ್ಲಮ್ ಆಗದ ಹಾಗೆ ಪರಿಹಾರವನ್ನು ನೀಡುವಲ್ಲಿ ಪ್ರಯತ್ನವನ್ನ ಮಾಡ್ತಾರಾ ಇಂದಿರಾ ಅವರು ಸಾರ್ವಜನಿಕರ ಜೊತೆ, ಸ್ವಲ್ಪ ಆದರೂ ಸೌಜನ್ಯಯುತವಾಗಿ ಸಹನೆಯಿಂದ ಮಾತನಾಡುವ ಪ್ರಯತ್ನ ಮಾಡ್ತಾರಾ ಕೇಳೋಣ. ಸರಿ ಇಲ್ಲ ಹೋಗಿ ಮೇಲ್ಗಡೆ ಹೋಗ್ತಾ